ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಪಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಹೋಪ್ಫುಲಿ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನನ್ನ ವರ್ಕ್ ಸ್ಟೇಷನ್ ಅಲ್ಲಿ ಕುತ್ಕೊಂಡಿದ್ದೀನಿ, ಸ್ವಲ್ಪ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೆ. ಸೊ ಇಲ್ಲೇ ಇರೋದ್ರಿಂದ ನಾನು ಯಾವ ತರ ವಿಡಿಯೋಸ್ನ ಮಾಡ್ತೀನಿ, ಯಾವ ಸಾಫ್ಟ್ವೇರ್ ನ ಯೂಸ್ ಮಾಡ್ತೀನಿ, ಏನೇನು ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡ್ತೀನಿ, ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ಕೊಡೋಣ ಅಂದ್ಕೊಂಡೆ. ಯಾಕೆಂದ್ರೆ ತುಂಬಾ ಜನ ಇದ್ರ ಬಗ್ಗೆ ತುಂಬಾ ದಿನದಿಂದಾನೆ ಕೇಳ್ತಾ ಇದ್ರಿ. ಸೊ ಈಗ ಹೊಸದಾಗಿ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋರಿಗೆ, ಇಲ್ಲಾಂದ್ರೆ ಎಷ್ಟೊಂದು ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತಲ್ವಾ, ನಾನು ಯಾವ ತರ ವಿಡಿಯೋಸ್ನ ಮಾಡ್ತೀನಿ ಅಂತ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತೆ ನಾನು ಲಾಸ್ಟ್ ವಿಡಿಯೋ ಕೆಸ್ಲಾ ವಿಡಿಯೋದಲ್ಲಿ ಫಸ್ಟ್ ಇಂಟ್ರೋ ವಿಡಿಯೋ ಮಾಡಿದ್ನಲ್ಲ, ಅದಂತೂ ನೀವು ಎಲ್ಲರೂ ತುಂಬಾ ಇಷ್ಟಪಟ್ರಿ, ಥ್ಯಾಂಕ್ ಯು ಸೋ ಮಚ್. ಅದು ಜಸ್ಟ್ ಅದು 1 ಮಿನಿಟ್ ಇಂಟ್ರೋ ವಿಡಿಯೋ ಅಷ್ಟೇ. ಅದನ್ನ ಮಾಡೋದಕ್ಕೆ ಐ ಥಿಂಕ್ ಲೈಕ್ 1.5 hours 2 hours ತಗೊಂಡಿದೀವಿ ಅನ್ಸುತ್ತೆ. ಆದ್ರೆ ಇಂಟ್ರೋ ವಿಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ, ಸ್ವಲ್ಪ ರೀಟೇಕ್ಸ್ ಮಾಡ್ತಾ ಇರಬೇಕಾಗತ್ತೆ, ಮತ್ತೆ ಅದನ್ನ ಎಡಿಟ್ ಮಾಡೋದಕ್ಕೂ ಅಷ್ಟೇ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅದೇ ಜಸ್ಟ್ ನಾರ್ಮಲ್ ಇವಾಗ ಡೈಲಿ ವ್ಲಾಗಿಂಗ್ ಇಲ್ಲಾಂದ್ರೆ ಕುತ್ಕೊಂಡು ಏನಾರ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡ್ತೀವಲ್ಲ, ಅದೆಲ್ಲ ಒಂದು ಗೋಲೇನೆ ಒಂದ್ಸತಿ ಮಾಡ್ಬಿಡ್ಬೋದು, ಅದಕ್ಕೆ ಅಷ್ಟೊಂದು ಟೈಮ್ ಹಿಡಿಯೋದಿಲ್ಲ, ಮತ್ತೆ ಎಡಿಟಿಂಗ್ಗೂ ಅಷ್ಟೊಂದು ಟೈಮ್ ಬೇಕಾಗೋದಿಲ್ಲ ಅದಕ್ಕೆ. ಬಟ್ ಈ ತರ ಇಂಟ್ರೋ ವಿಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಬೇಕಾಗುತ್ತೆ, ಅದರಲ್ಲೂ ಎಸ್ಪೆಷಲಿ ಇವಾನ್ನ ಇಟ್ಕೊಂಡು ಮಾಡೋದಕ್ಕಂತೂ ಇನ್ನೂ ಜಾಸ್ತಿನೇ ಟೈಮ್ ಬೇಕಾಗುತ್ತೆ. ನೋಡ್ಬೋದು ಇವಾಗ ನಾನು ವಿಡಿಯೋ ಮಾಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ದಾರೆ ಅವನು ಅಂತ. ಏನ್ ಮಾಡ್ತಿದ್ಯಾ ಚಿನ್ನಿಮ್ಮ? ಅವನು ವಿಡಿಯೋನ ನೋಡ್ತಾ ಇದ್ದಾನಂತೆ. ಸೊ ನಾನು ಈ ತರ ವಿಡಿಯೋನ ಮಾಡ್ತಾ ಇರ್ಬೇಕಾದ್ರೆ ಅವನು ಈ ತರ ವಿಡಿಯೋನ ನೋಡ್ತಾ ಇರ್ತಾನೆ, ಇಲ್ಲಾಂದ್ರೆ ಏನಾರೋ ಒಂದು ಆಕ್ಟಿವಿಟಿ ಕೊಟ್ಟಿರ್ತೀನಿ. ಸೊ ಅವನಿಗೆ ನಾ ಆ ಥರ ಎಂಗೇಜಿಂಗ್ ಮಾಡಿ ಕೂರಿಸಿರ್ತೀನಿ. ಸೊ ಮಕ್ಕಳು ಜೊತೆ ವಿಡಿಯೋ ಮಾಡೋದು ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗತ್ತೆ, ಜಾಸ್ತಿ ಎಫರ್ಟ್ಸ್ ಬೇಕಾಗತ್ತೆ. ಬಟ್ ಅವರು ಕೂಡ ಒಂಥರ ಎಂಜಾಯ್ ಮಾಡ್ತಾರೆ, ಫನ್ ಆಗಿರುತ್ತೆ. ಸೊ ಯಾ, ನಾನು ಲಾಸ್ಟ್ ಟೆಸ್ಲಾ ವಿಡಿಯೋದಲ್ಲಿ ಇಂಟ್ರೋ ವಿಡಿಯೋ ಇರ್ತಾರೆ, ಅದರಲ್ಲಿ ಜಸ್ಟ್ ಅದು 1 ಮಿನಿಟ್ ವಿಡಿಯೋ, ಅದನ್ನ ಮಾಡೋದಕ್ಕೆ ನಾವು ಯಾವ ತರ ಒಂಥರ ಏನಂತಾರೆ ಎಷ್ಟು ಸತಿ ರೀಟೇಕ್ ಮಾಡಿದ್ವಿ, ಯಾವ ತರ ಭಜಿತಿ ಪಟ್ವಿ, ಅದನ್ನ ಸ್ವಲ್ಪ ಒಂದು ಕ್ಲಿಪ್ನ ಇನ್ಕ್ಲೂಡ್ ಮಾಡ್ತೀನಿ, ಅದನ್ನ ಹೋಗಿ ನೋಡ್ಕೊಂಬನ್ನಿ. ಐ ಥಿಂಕ್ ಅದನ್ನ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ, ಅದನ್ನ ಹೋಗಿ ನೋಡ್ಕೊಂಬನ್ನಿ. ಓಕೆ ಮಾಮ, ರೆಡಿ, 1 2 3 ಗೋ. ಗೋ. ಸರಿ ಮಾಮ, ಸರಿ ಬಾ ನೋಡು ಮಾಮ, ರೆಡಿ, 1 2 3 ಗೋ. ಸೊ ನೋಡ್ಕೊಂಬಂದ್ರಲ್ಲ ಹೇಗೆ ಮಾಡ್ತೀವಿ ನಾವು ವಿಡಿಯೋನ ಅಂತ. ಅದು ಜಸ್ಟ್ ಆತರ ಇಂಟ್ರೋ ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಜಾಸ್ತಿ ರೀಟೇಕ್ಸ್ ಎಲ್ಲ ಮಾಡ್ಬೇಕಾಗತ್ತೆ. ಎಡಿಟಿಂಗು ಅಷ್ಟೇ, ಅದಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ, ಯಾಕಂದ್ರೆ ಕರೆಕ್ಟ್ ಆಗಿ ಆ 1 ಸೆಕೆಂಡಿಗೂ ಇದು ಮಾಡ್ಬೇಕಾಗತ್ತಲ್ಲ, ಅದೊಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಬಟ್ ಅದನ್ನ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ, ಅದು ನನಗೆ ತುಂಬಾನೇ ಖುಷಿ ಆಗತ್ತೆ. ಸೊ ಇವಾಗ ನಾನು ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ ಆ ವಿಡಿಯೋಸ್ನ ಎಡಿಟ್ ಮಾಡೋದಕ್ಕೆ ಅಂತ ತಿಳಿಸ್ಕೊಟ್ಬಿಡ್ತೀನಿ. ಸೊ ಇಲ್ಲಿ ನೋಡಬಹುದು, ಮತ್ತೆ ಇದು ಯಾವುದೇ ತರ ಪ್ರಮೋಷನಲ್ ವಿಡಿಯೋ ಅಲ್ಲ. ಇವಾಗ ನಾನು ತೋರಿಸ್ತಿರೋ ಸಾಫ್ಟ್ವೇರ್ ಆಗಲಿ ಇಲ್ಲ ಎಕ್ವಿಪ್ಮೆಂಟ್ಸ್ ಆಗಲಿ ಎಲ್ಲ ನಾನು ಯೂಸ್ ಮಾಡ್ತಾ ಇರೋದು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ದಟ್ ನಿಮಗೂ ಸ್ವಲ್ಪ ಜನಕ್ಕೆ ಇದು ಹೆಲ್ಪ್ ಆಗಬಹುದು ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಎಷ್ಟೊಂದು ದಿನದಿಂದ ಇದ್ರ ಬಗ್ಗೆ ನೀವು ತುಂಬ ಜನ ಕೇಳ್ತಾ ಇದ್ರಿ, ಆದ್ದರಿಂದ ಶೇರ್ ಮಾಡ್ತಾ ಇದ್ದೀನಿ. ಬಟ್ ಇದು ಯಾವುದೇ ಥರ ಪ್ರಮೋಷನಲ್ ವಿಡಿಯೋ ಅಂತೂ ಅಲ್ಲ. ಸೊ ನಾನು ವಿಡಿಯೋಸ್ನ ಎಡಿಟ್ ಮಾಡೋದಕ್ಕೆ ಯೂಸ್ ಮಾಡೋ ಸಾಫ್ಟ್ವೇರ್ ಬಂದುಬಿಟ್ಟು ವಂಡರ್ ಶೇರ್ ಅವ್ರದ್ದು ಫಿಲ್ಮೋರಾ 9 ಸಾಫ್ಟ್ವೇರ್ನ ಯೂಸ್ ಮಾಡ್ತೀನಿ. ಜಸ್ಟ್ ಇದನ್ನು ಹಾಗೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಇದ್ರ ಪ್ರೈಸಿಂಗಿಗೆ ಬರೋದಾದರೆ ಕ್ವಶನ್ ಕೂಡ ಇದೆ, ಮ್ಯಾಕ್ ಕ್ವಶನ್ ಕೂಡ ಇದೆ. ಇಲ್ಲಿ ನಾನು ಓಪನ್ ಮಾಡಿರೋದು ಮ್ಯಾಕ್ ಕ್ವಶನ್ ಇದು. ಇಲ್ಲಿ ನೋಡಬಹುದು ಆ್ಯನ್ಯುಯಲ್ ಸಬ್ಸ್ಕ್ರಿಪ್ಷನ್ ಫೀ ಬಂದುಬಿಟ್ಟು $44.99 ಇದೆ, ಅಂದರೆ ಅರೌಂಡ್ $45 ಆಗುತ್ತೆ. ಮತ್ತು ಇದರಲ್ಲಿ ಒನ್ ಟೈಮ್ ಫೀ ಕೂಡ ಇದೆ, ಅಂದರೆ ಇದು ಲೈಫ್ ಟೈಮ್ ಪ್ಲ್ಯಾನ್ ಥರ ಬರುತ್ತೆ. ಇದು ಬಂದುಬಿಟ್ಟು $70 ಇದೆ. ಇದರಲ್ಲೇ ನಾವು ವಿಂಡೋಸ್ ವರ್ಷನ್ನ ನೋಡೋದಾದರೆ ಇದು ಬಂದುಬಿಟ್ಟು $40 ಇದೆ. ಆ್ಯನ್ಯುಯಲ್ ಸಬ್ಸ್ಕ್ರಿಪ್ಷನ್ ಫೀ ಬಂದುಬಿಟ್ಟು $40 ಇದೆ, ಒನ್ ಟೈಮ್ ಫೀ ಆದರೆ $70 ಇದೆ.
ನಾನು ಯೂಸ್ ಮಾಡೋದು ಮ್ಯಾಕ್ಬುಕ್ ಯೂಸ್ ಮಾಡೋದ್ರಿಂದ ನಾನು ಮ್ಯಾಕ್ ವರ್ಷನ್ನ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ಸಾಫ್ಟ್ವೇರ್ ನೋಡೋಣ ಹೇಗಿದೆ ಅಂತ. ಸೊ ಇಲ್ಲಿ ನಾನು ಒಂದು ಸ್ಮಾಲ್ ಕ್ಲಿಪ್ನ ಹಾಗೆ ಎಡಿಟ್ ಮಾಡಿಬಿಟ್ಟು ತೋರಿಸ್ತೀನಿ, ಈ ಸಾಫ್ಟ್ವೇರ್ನ ಯೂಸ್ ಮಾಡಿಬಿಟ್ಟು ಹೇಗೆ ಎಡಿಟ್ ಮಾಡ್ತೀನಿ ಅಂತ. ಇಲ್ಲಿ ನಾವು ನ್ಯೂ ಪ್ರಾಜೆಕ್ಟಿಗೆ ಹೋಗೋಣ. ಸೊ ಇಲ್ಲಿ ನಾನು ಒಂದು ಸ್ಮಾಲ್ ಕ್ಲಿಪ್ನ ನಾನು ಯಾವ ವಿಡಿಯೋನ ನಾನು ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನು ನಾನು ಇವಾಗ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಐ ಮೂವಿಯಲ್ಲಿ ಎಡಿಟ್ ಮಾಡ್ತಾ ಇದ್ದೆ. ಐ ಥಿಂಕ್ ಒಂದು 3-4 months ಅದರಲ್ಲಿ ಎಡಿಟ್ ಮಾಡಿದ್ದೀನಿ. ಅದಾದಮೇಲಿಂದ ನಾನು ವಂಡರ್ ಶೇರ್ ಅವ್ರದ್ದು ಫಿಲ್ಮೋರಾ 9 ಸಾಫ್ಟ್ವೇರ್ನ ಯೂಸ್ ಮಾಡ್ತಾ ಇರೋದು ವೀಡಿಯೋಸ್ನ ಎಡಿಟ್ ಮಾಡೋದಕ್ಕೆ. ಸೊ ಇದೊಂದು ಸ್ಮಾಲ್ ಕ್ಲಿಪ್ನ ತೊಗೊಂಡಿದ್ದೀನಿ. ಇದನ್ನು ಇವಾಗ ನಾನು ಟೈಮ್ ಲೈನಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋಕ್ಕೆ ಈ ಥರ ಇದೆ. ಇವಾಗ ಇದೊಂದು ಸ್ವಲ್ಪ ಲಾಂಗ್ ಅನ್ನಿಸ್ತಾ ಇದೆ. ಸೊ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊತೀನಿ ವಿಡಿಯೋನ. ಇದನ್ನು ಜಸ್ಟ್ ಹೀಗೆ ಕಟ್ ಮಾಡ್ಕೊತೀನಿ, ಹಿಂದೆ ಇದೇನಿದೆಯೋ ಇದನ್ನು ಈ ಥರ ಡಿಲೀಟ್ ಮಾಡ್ಕೊಂಬಿಡೋಣ. ಸೊ ನೋಡೋಕ್ಕೆ ಈ ಥರ ಇದೆ. ಮತ್ತು ಇದಕ್ಕೆ ನಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕು ಅಂದರೆ ಇಲ್ಲೇ ನೋಡ್ಬೋದು, ಆಡಿಯೋಸ್ ಕೂಡ ಇದೆ ಇಲ್ಲಿ. ಇಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಮ್ಯೂಸಿಕ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ಎಷ್ಟೊಂದು ಜನ ಕೇಳ್ತಿರ್ತೀರ ಯಾವುದು ಮ್ಯೂಸಿಕ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನೀವು ಯೂಸ್ ಮಾಡೋದು ಅಂತ. ನಾನು ಮೋಸ್ಟ್ ಇದರಲ್ಲೇ ಯೂಸ್ ಮಾಡ್ಕೊಂಡಿರ್ತೀನಿ. ಸೊ ಇದರಲ್ಲಿ ಜಸ್ಟ್ ನೋಡ್ಬೋದು ಎಷ್ಟೊಂದು ಇದೆ ಅಲ್ವಾ. ಜಸ್ಟ್ ಒಂದನ್ನು ಹಾಗೆ ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ ಈ ಥರ. ಇದು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಈ ಥರ ಕಟ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ನೋಡೋದಾದರೆ ಇಲ್ಲಿ ಟೈಟಲ್ಸ್ ಕೂಡ ಇದೆ. ಎಷ್ಟೊಂದು ಥರ ಸ್ಟೈಲ್ ಟೈಟಲ್ಸ್ ಇದೆ ಇಲ್ಲಿ. ನಮಗೆ ಯಾವ್ದು ಬೇಕೋ ಅದನ್ನು ಜಸ್ಟ್ ನಮಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಕೊಂಡ್ರೆ ಮುಗಿದೋಗ್ಬಿಡುತ್ತೆ. ಜಾಸ್ತಿ ಕೆಲಸ ಏನೂ ಇರೋದಿಲ್ಲ. ಈಗ ಬಿಗಿನರ್ಸಿಗೆ ಈ ಸಾಫ್ಟ್ವೇರು ತುಂಬಾ ಈಸಿ ವಿಡಿಯೋನ ಎಡಿಟ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಇವಾಗ ನಾನು ಜಸ್ಟ್ ಈ ಥರ ಕ್ಲಿಕ್ ಮಾಡಿಕೊಂಡು ಇದನ್ನು ಟೆಸ್ಟ್ ಮಾಡ್ತಿರೋದಲ್ವಾ, ಸೊ ಹಾಗೆ ಒಂದು ಸುಮ್ಮನೆ ಬಿ ಹ್ಯಾಪಿ ಅಂತ ಬರಿತಾ ಇದ್ದೀನಿ. ಸ್ವಲ್ಪ ಫಾಂಟ್ ಸೈಜ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಇವಾಗ ನೋಡೋಕ್ಕೆ ಈ ಥರ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಮತ್ತೆ ಟ್ರಾನ್ಸಿಷನ್ಸ್ ಕೂಡ ಇದೆ. ಇದರಲ್ಲೂ ಎಷ್ಟೊಂದು ಥರ ಇದೆ, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಎಫೆಕ್ಟ್ಸ್ ಕೂಡ ಇದೆ. ಸೊ ಎಲ್ಲ ಇದರಲ್ಲೇ ಬಿಲ್ಟಿನ್ ಇರೋದ್ರಿಂದ ನಮಗೆ ಜಾಸ್ತಿ ಎಫರ್ಟ್ ಏನಿರೋದಿಲ್ಲ. ಸುಮ್ಮನೆ ನಮಗೆ ಯಾವ ಥರ ಬೇಕೋ ಅದನ್ನು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬಹುದು. ಮತ್ತು ಸ್ಪ್ಲಿಟ್ ಸ್ಕ್ರೀನ್ ಆಪ್ಷನ್ ಕೂಡ ಇದೆ, ಅದನ್ನು ಬೇಕಂದ್ರೂ ನಾವು ಯೂಸ್ ಮಾಡ್ಕೋಬಹುದು. ಅದು ಬಿಟ್ಟು ಇಲ್ಲಿ ಇನ್ನೂ ಎಷ್ಟೊಂದು ಥರ ಆಪ್ಷನ್ಸ್ ಇದೆ. ನಿಮಗೆ ಬೇಕು ಅಂದರೆ ಐ ಥಿಂಕ್ ಇದರಲ್ಲಿ ಫ್ರೀ ಟ್ರಯಲ್ ಆಪ್ಷನ್ ಕೂಡ ಇದೆ ಅನಿಸುತ್ತೆ. ನಿಮಗೆ ಬೇಕು ಅಂದರೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಹೇಗೆ ಅನಿಸುತ್ತೆ ಸಾಫ್ಟ್ವೇರ್ ಅಂತ ನೋಡ್ಕೋಬಹುದು. ಈಗ ಒಂದ್ಸತಿ ಈ ಥರ ನಾವು ವಿಡಿಯೋನ ಎಡಿಟ್ ಮಾಡ್ಕೊಂಡಿದ್ದು ಆದಮೇಲೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂದಾಗ ಜಸ್ಟ್ ಇಲ್ಲಿ ನಾವು ಈ ಥರ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನಮಗೆ ಎಲ್ಲಿ ಬೇಕು ಅಲ್ಲಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಸೊ ಈ ಥರ ನಾನು ಈ ಸಾಫ್ಟ್ವೇರ್ನ ಯೂಸ್ ಮಾಡಿಬಿಟ್ಟು ವಿಡಿಯೋಸ್ನ ಎಡಿಟ್ ಮಾಡ್ಕೊತೀನಿ. ಓಕೆ, ನಾನು ಯಾವ ಥರ ವಿಡಿಯೋಸ್ನ ಎಡಿಟ್ ಮಾಡ್ತೀನಿ, ಯಾವ ಸಾಫ್ಟ್ವೇರ್ನ ಯೂಸ್ ಮಾಡ್ತೀನಿ ಅಂತ ನೋಡಿದ್ರಲ್ವಾ. ಇವಾಗ ನಾನು ಯಾವ ಥರ ವಿಡಿಯೋಸ್ನ ಶೂಟ್ ಮಾಡ್ತೀನಿ ಅಂದರೆ ಏನೇನು ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತೀನಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ವಿಡಿಯೋನ ಶೂಟ್ ಮಾಡೋಕ್ಕೆ ಯೂಸ್ ಮಾಡೋದು ಇಷ್ಟಿನ ನಾನು ಐಫೋನ್ 11 ಪ್ರೋ ಮ್ಯಾಕ್ಸ್ ಫೋನ್ನ ಯೂಸ್ ಮಾಡ್ತಾ ಇದ್ದೆ. ಇವಾಗ ರೀಸೆಂಟಾಗಿ ಒಂದು 15 days ನಾನು ಐಫೋನ್ 12 ಪ್ರೋ ಮ್ಯಾಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಐ ಥಿಂಕ್ ಒಂದು 2 videos ಬ್ಯಾಕ್ ಕೂಡ ನಾನು ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನಾನು ಒಂದೇನು ಹೇಳೋದು ಹೊಸದಾಗಿ ಈ ಥರ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋರಿಗೆ ಅಂದರೆ ನಿಮಗೆ ಇದೇ ಫೋನ್ ಬೇಕು, ಇದೇ ಥರ ಕ್ಯಾಮ್ರಾ ಬೇಕು, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನಿಮ್ಮ ಹತ್ರ ಯಾವ ಫೋನ್ ಇದೆಯೋ ಅದರಿಂದನೇ ವಿಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಬುಕ್ಕಲ್ಲೇ ಹೇಳೋ ಹಾಗೆ ನೋಡಬಹುದು, ಇಲ್ಲಿ ವಾಟ್ ಎವರ್ ಯು ಡೂ ವರ್ಕ್ ವಿತ್ ಆಲ್ ಯುವರ್ ಹಾರ್ಟ್, ಅದೇ ಮೇನ್ ಇಂಪಾರ್ಟೆಂಟ್ ಆಗೋದು. ಸೊ ನೀವು ಏನೇ ಸ್ಟಾರ್ಟ್ ಮಾಡಿ, ಏನೇ ಮಾಡಿ, ಪುಟ್ ಯುವರ್ ಹಾರ್ಟ್ ಇನ್ ಟು ಇಟ್, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತೆ ಈ ಬುಕ್ಕಿಗೆ ಬರೋದಾದ್ರೆ, ಈ ಬುಕ್ನಲ್ಲಿ ನಾನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಈ ತರ ವಿಡಿಯೋಸ್ ಮಾಡಿ, ಆ ತರ ವಿಡಿಯೋಸ್ ಮಾಡಿ ಅಂತ ಸಜೆಷನ್ಸ್ ನ ಕೊಡ್ತಾ ಇರ್ತೀರಲ್ಲ, ಅದನ್ನೆಲ್ಲದನ್ನು ನಾನು ಈ ಬುಕ್ ನಲ್ಲಿ ನೋಟ್ ಡೌನ್ ಮಾಡ್ಕೊತಾ ಇರ್ತೀನಿ. ಇಲ್ಲಾಂದ್ರೆ ಆಮೇಲೆ ಮರ್ತೋಗ್ಬಿಡುತ್ತೆ ವಿಡಿಯೋನ ಮಾಡೋದಕ್ಕೆ. ಅದರಿಂದ ಎಲ್ಲಾದ್ರೂ ನಾನು ಈ ಬುಕ್ ನಲ್ಲಿ ನೋಟ್ ಡೌನ್ ಮಾಡ್ಕೊತಾ ಇರ್ತೀನಿ. ಈ ಬುಕ್ ಬಂದ್ಬಿಟ್ಟು ನಂದು ವಿಡಿಯೋ ಪ್ಲಾನರ್ ಇದು. ನೀವು ಎಷ್ಟೊಂದು ಜನ ಒಳ್ಳೊಳ್ಳೆ ಐಡಿಯಾಸ್ ನ ಕೊಟ್ಟಿರ್ತೀರ ವಿಡಿಯೋಸ್ ಬಗ್ಗೆ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಜೆಷನ್ಸ್. ಒಂದೊಂದು ವಿಡಿಯೋಸ್ನ ಮಾಡ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಹಿಡಿಬಹುದು, ಬಟ್ ಖಂಡಿತ ಎಲ್ಲ ವಿಡಿಯೋಸ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಅವಾಗಲೇ ಹೇಳ್ತಿದ್ದಾಗೆ, ನಾನು ಫಸ್ಟ್ ವಿಡಿಯೋಯಿಂದನೂ ನಾನು ಐಫೋನ್ ಅಲ್ಲೇ ನಾನು ವಿಡಿಯೋಸ್ನ ಮಾಡ್ತಾ ಇರೋದು. ಅದೊಂಥರ ನನಗೆ ಕಂಫರ್ಟಬಲ್ ಅನಿಸುತ್ತೆ, ಯಾಕೆಂದರೆ ನಾನು ಫೋನ್ನ ಯಾವಾಗಲೂ ಕ್ಯಾರಿ ಮಾಡಿರ್ತೀನಿ, ಎಲ್ಲೋದ್ರೂ ಫೋನ್ನ ಇಟ್ಕೊಂಡಿರ್ತೀನಲ್ಲ. ಸೊ ಫೋನಲ್ಲೇ ನನಗೆ ವಿಡಿಯೋ ಮಾಡೋದು ಒಂಥರ ಕಂಫರ್ಟಬಲ್ ಅನಿಸುತ್ತೆ. ಸೊ ಫೋನ್ ಜೊತೆ ನಾನು ಗಿಂಬಲ್ನ ಯೂಸ್ ಮಾಡ್ತೀನಿ. ಸೊ ಆ ಗಿಂಬಲ್ ಇವಾಗ ನಾನು ಅದರಲ್ಲೇ ರೆಕಾರ್ಡ್ ಮಾಡ್ತಾ ಇರೋದು, ಆ ಗಿಂಬಲ್ ಇವಾಗ ತೋರಿಸ್ತೀನಿ.
ಸೊ ಇದೇ ಗಿಂಬಲ್ ಇದು, ಇದು DJI ಆಸ್ಮೋ ಮೊಬೈಲ್ ಗಿಂಬಲ್. ಇದನ್ನ ನಾನು ಫಸ್ಟ್ ವಿಡಿಯೋಯಿಂದನೂ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು 1 ಇಯರ್ ಆಯ್ತು, 1 ಇಯರ್ ಮೇಲೆ ಆಯ್ತು ಇದನ್ನ ನಾನು ಯೂಸ್ ಮಾಡಕ್ ಹಿಡಿದು. ಇದ್ರ ಜೀವನ ತಿನ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು, ಅಷ್ಟು ನಾನು ಇದನ್ನ ಯೂಸ್ ಮಾಡಿದ್ದೀನಿ. ಇದು ವರ್ತ್ ಇನ್ವೆಸ್ಟ್ಮೆಂಟ್ ಅಂತ ನನಗೆ ಅನ್ಸುತ್ತೆ. ಇದ್ರ ಬದಲು ನಾವು ಮಾಮೂಲಿ ಸೆಲ್ಫಿ ಸ್ಟಿಕ್ ಕೂಡ ಯೂಸ್ ಮಾಡಬಹುದು ವಿಡಿಯೋ ಮಾಡೋದಕ್ಕೆ. ಬಟ್ ಇದನ್ನ ಯೂಸ್ ಮಾಡೋದ್ರಿಂದ ನಮಗೆ ವಿಡಿಯೋ ಸ್ಟೆಬಿಲೈಸ್ ಮಾಡುತ್ತೆ. ಅಂದ್ರೆ ಇವಾಗ ನಾವು ನೆಟ್ಕೊಂಡು ಇಲ್ಲ ಓಡ್ಕೊಂಡು ವಿಡಿಯೋ ಮಾಡ್ಬೇಕಾದ್ರೆ ಇದು ವಿಡಿಯೋ ಶೇಕ್ ಆಗೋದಿಲ್ಲ, ತುಂಬಾ ಸ್ಟೆಬಿಲೈಸ್ ಆಗಿ ವಿಡಿಯೋನ ಮಾಡುತ್ತೆ. ಸೊ ಅದರಿಂದ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಈ ತರ ವ್ಲಾಗರ್ಸ್ ಏನಾರ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ರೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅದರಲ್ಲಿ ಇನ್ನೊಂದು ಎಷ್ಟೊಂದು ಆಪ್ಷನ್ಸ್ ಇದೆ ಇಲ್ಲಿ ನೋಡಬಹುದು. ಜಸ್ಟ್ ಇದನ್ನ ನಾವು ಈ ತರ ಪ್ರೆಸ್ ಮಾಡೋದ್ರಿಂದ ಈ ತರ ಇದ್ರಲ್ಲೇ ನಾವು ಎಲ್ಲ ಕಂಟ್ರೋಲ್ ಮಾಡಬಹುದು. ಇಲ್ಲಿ ನೋಡಬಹುದು, ಇಲ್ಲೇನೆ ನಾವು ಈ ತರ ಲೆಫ್ಟ್ ರೈಟ್ ಎಲ್ಲ ಇಲ್ಲೇನೆ ಕಂಟ್ರೋಲ್ ಮಾಡ್ಕೋಬಹುದು. ಅದ್ ಬಿಟ್ರೆ ಇಲ್ಲಿ ಮತ್ತೆ ನಾವು ಝೂಮ್ ಇನ್ ಝೂಮ್ ಔಟ್ ಕೂಡ ಇಲ್ಲೇನೆ ಕಂಟ್ರೋಲ್ ಮಾಡಬಹುದು. ಸೊ ಎಲ್ಲಾ ತರ ಕಂಟ್ರೋಲ್ ನಾವು ಇಲ್ಲೇನೆ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ಫೇಸ್ ಡಿಟೆಕ್ಷನ್ ಕೂಡ ಇದೆ, ಇದನ್ನ ನಮ್ಮನ್ನ ಫಾಲೋ ಮಾಡುತ್ತೆ. ಇದನ್ನ ಜಸ್ಟ್ ಇದ್ರ ಫೇಸ್ ಡಿಟೆಕ್ಷನ್ ಇದನ್ನ ಮಾಡ್ಬಿಟ್ರೆ ನಾವು ಆ ಕಡೆ ಈ ಕಡೆ ಮೂವ್ ಆದ್ರೆ ಅದೇ ಫಾಲೋ ಮಾಡುತ್ತೆ ಇದನ್ನ ನಮ್ಮನ್ನ. ಸೊ ಇದಂತೂ ಇವಾಗ ಹೊಸದಾಗಿ ವ್ಲಾಗಿಂಗ್ ಏನಾರ ಸ್ಟಾರ್ಟ್ ಮಾಡ್ತಾ ಇದ್ರೆ ಇದಂತೂ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳ್ತೀನಿ. ಮತ್ತೆ ಇದ್ರ ಕೆಳಗಡೆ ಇನ್ನೊಂದು ಚಿಕ್ಕದೊಂದು ಟ್ರೈಪಾಡ್ ತರ ಕೊಟ್ಟಿದ್ದಾರೆ, ಅದನ್ನ ನಾನು ಎಲ್ಲೋ ಇಟ್ಬಿಟ್ಟಿದ್ದೀನಿ, ಹುಡುಕ್ತಾ ಇದ್ದೆ ಸಿಗ್ತಾ ಇರ್ಲಿಲ್ಲ. ಆ ಟ್ರೈಪಾಡ್ನ ಇಟ್ಕೊಂಡ್ಬಿಟ್ಟು ನಾವು ವಿಡಿಯೋಸ್ನ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಾನು ಇನ್ನೊಂದು ಟ್ರೈಪಾಡ್ನ ಯೂಸ್ ಮಾಡ್ತೀನಿ. ಇವಾಗ ಸ್ವಲ್ಪ ದೂರದಲ್ಲಿ ಇಲ್ಲ ಸ್ವಲ್ಪ ಹೈಟ್ ಅಲ್ಲಿ ನನಗೆ ವಿಡಿಯೋಸ್ ಬೇಕು ಅಂದಾಗ ನಾನು ಇನ್ನೊಂದು ಟ್ರೈಪಾಡ್ನ ಯೂಸ್ ಮಾಡ್ತೀನಿ, ಅದನ್ನ ತೋರಿಸ್ತೀನಿ ನೋಡಿ. ಸೊ ಈ ಟ್ರೈಪಾಡ್ನ ಯೂಸ್ ಮಾಡ್ತೀನಿ ನಾನು ಯೂಶ್ವಲಿ. ಸೊ ಇದನ್ನ ಜಸ್ಟ್ ಇದರಲ್ಲಿ ಹಿಂಗೆ ಹಾಕ್ಬಿಟ್ಟು ಇಲ್ಲಿಗೆ ಫಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ. ಸೊ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಸೊ ನೋಡಿದ್ರಲ್ಲ ನಂದು ಸೆಟಪ್ ಹೇಗಿದೆ ಅಂತ. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೈಕ್ರೋಫೋನ್ಸ್ ಬಗ್ಗೆ ಹೇಳೋದಾದ್ರೆ ಇಲ್ಲೇ ಇದೆ, ತೋರಿಸ್ತೀನಿ ನೋಡಿ. ಸೊ ನಾನು ಈ ಮೈಕ್ರೋಫೋನ್ಸ್ನ ಯೂಸ್ ಮಾಡೋದು, ನಾನು ತುಂಬಾ ರೇರ್ ಆಗಿ ಯೂಸ್ ಮಾಡೋದು. ನೀವು ನೋಡಿದ್ರೆ ವಿಡಿಯೋಸ್ ಅಲ್ಲಿ ನಾನು ಜಾಸ್ತಿ ಮೈಕ್ರೋಫೋನ್ಸ್ನ ಹಾಕೊಂಡಿರೋದಿಲ್ಲ, ಡೈಲಿ ವ್ಲಾಗಿಂಗ್ ಎಲ್ಲ ಮಾಡ್ಬೇಕಾದ್ರೆ ಏನು ಮೈಕ್ರೋಫೋನ್ಸ್ ಯೂಸ್ ಮಾಡೋದಿಲ್ಲ. ಜಸ್ಟ್ ಏನಾರ ಕುತ್ಕೊಂಡು ವಿಡಿಯೋ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀನಿ. ಅದ್ ಬಿಟ್ಟರೆ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡ್ತೀನಲ್ಲ, ಆವಾಗ ನಾನು ಮೈಕ್ರೋಫೋನ್ಸ್ನ ಯೂಸ್ ಮಾಡ್ತೀನಿ. ಕ್ಲಾರಿಟಿ ತುಂಬಾನೇ ಚೆನ್ನಾಗಿ ಬರುತ್ತೆ ವಾಯ್ಸ್ ತೋ, ಬಟ್ ತುಂಬಾ ರೇರ್ ಆಗಿ ನಾನು ಯೂಸ್ ಮಾಡೋದು ಇದನ್ನ. ಇದು ಬಂದ್ಬಿಟ್ಟು ಮೋವೋ ಅಂತ ನೋಡಿ, ಈ ತರ ಬರುತ್ತೆ ಸೆಟ್ಟು. ಇವಾಗ ನಾನು ತೋರಿಸ್ತಿರೋದು ಎಲ್ಲಾದ್ರೂ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡಬಹುದು. ಇದರಲ್ಲಿ ವಾಯ್ಸ್ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು, ಬಟ್ ನಾನು ಯೂಸ್ ಮಾಡೋದು ತುಂಬಾ ರೇರ್ ಆಗಿ ಯೂಸ್ ಮಾಡ್ತೀನಿ ಇದನ್ನ. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಲೈಟಿಂಗ್. ಲೈಟಿಂಗ್ ತುಂಬಾ ಚೆನ್ನಾಗಿರ್ಬೇಕು, ಅವಾಗ್ಲೇ ವಿಡಿಯೋದು ಕ್ಲಾರಿಟಿ ಚೆನ್ನಾಗಿ ಬರೋದು. ಇವಾಗ ವಿಂಟರ್ ಇದ್ರಿಂದ ತುಂಬಾ ಬೇಗ ಕತ್ಲೆ ಆಗೋಗ್ಬಿಡ್ತಿತ್ತು, ಜಾಸ್ತಿ ವಿಡಿಯೋಸ್ ಮಾಡಕ್ ಆಗ್ತಾ ಇರಲಿಲ್ಲ. ಮತ್ತೆ ಸ್ವಲ್ಪ ದಿನದಿಂದ ಅಂತೂ ಫುಲ್ ಮಳೆ ಮತ್ತೆ ಫುಲ್ ಮೋಡ, ಸೊ ಜಾಸ್ತಿ ಲೈಟಿಂಗ್ ಇರ್ತಾ ಇರಲಿಲ್ಲ. ಸೊ ಆತರ ಟೈಮ್ನಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ನಾನು ಲೈಟ್ನ ಯೂಸ್ ಮಾಡ್ತೀನಿ. ಇವಾಗ್ಲೂ ಕೂಡ ನಾನು ಲೈಟ್ನ ಆನ್ ಮಾಡ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ನೋಡಿ ನಾನು ಯಾವ ತರ ಲೈಟಿಂಗ್ಸ್ನ ಯೂಸ್ ಮಾಡ್ತೀನಿ ಅಂತ. ಸೊ ನೋಡಬಹುದು ಈ ತರ ಲೈಟಿಂಗ್ನ ನಾನು ಯೂಸ್ ಮಾಡ್ಕೊಂತೀನಿ. ಸ್ವಲ್ಪ ಕತ್ಲೆ ಆದಾಗ ನಾಯ್ಸ್ ಜಾಸ್ತಿ ಬರುತ್ತೆ ವಿಡಿಯೋದಲ್ಲಿ. ಸೊ ಅದರಿಂದ ಈ ತರ ಲೈಟ್ನ ಯೂಸ್ ಮಾಡೋದ್ರಿಂದ ವಿಡಿಯೋದು ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಸೊ ನೋಡಬಹುದು ಈ ತರ ಇದೆ ನಂದು ವಿಡಿಯೋ ಸೆಟಪ್. ಮತ್ತೆ ನಾನು ಇನ್ನೊಂದು ತೋರ್ಸದ್ನ ಮರ್ತೋಗಿದ್ದೆ, ನಮ್ದು ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಡ್ರೋನ್ ಶಾಟ್ಸ್ ಎಲ್ಲ ನೋಡಿದ್ರಿ ನೋಡಿ. ಸೊ ಆತರ ಡ್ರೋನ್ ಶಾಟ್ಸ್ ಬೇಕು ಅಂದಾಗ ನಾವು ಯೂಸ್ ಮಾಡೋ ಡ್ರೋನ್ ಬಂದ್ಬಿಟ್ಟು ಇದು. ಇದು DJI ಮ್ಯಾವಿಕ್ ಪ್ರೋ, ನೋಡಕ್ ಈ ತರ ಇದೆ. ಇದನ್ನ ಆಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೆ ಇದನ್ನ ನಾವು ತಗೊಂಡಿದ್ದು. ಸೊ ಈ ತರದ್ರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ನನಗೆ. ಸೊ ಇದನ್ನ ಯೂಟ್ಯೂಬ್ ಮಾಡೋದಕ್ಕಿಂತ ಮುಂಚೆನೆ ನಾನು ಪರ್ಚೇಸ್ ಮಾಡಿದ್ದು. ಸೊ ಇದನ್ನ ಹಾಗೇನೆ ಸ್ವಲ್ಪ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ಇವಾಗ ನಾವು ಎಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಇದನ್ನ ಕ್ಯಾರಿ ಮಾಡಕ್ಕೆ ತುಂಬಾನೇ ಈಸಿ ಅನ್ಸುತ್ತೆ. ಇದು ನೋಡ್ಬೋದು, ಅಡ್ಜಸ್ಟ್ ಆಗಿ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಸೊ ಇದ್ರ ಕಂಟ್ರೋಲ್ ಬಂದ್ಬಿಟ್ಟು ಇದರಲ್ಲಿ ಕಂಟ್ರೋಲ್ ಮಾಡ್ತೀವಿ.
ನಂದು ಲಾಸ್ಟ್ ವಿಡಿಯೋನ ಶೂಟ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನೀವೆಲ್ಲರೂ ಎಷ್ಟೊಂದು ಜನ ಇಂಟ್ರೋ ವಿಡಿಯೋ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಿ. ಸೊ ಅದಕ್ಕೆ ಎಲ್ಲ ಕ್ರೆಡಿಟ್ಸ್ ಹೋಗೋದು ನನ್ನ ಹಸ್ಬೆಂಡಿಗೆ ಕ್ರೆಡಿಟ್ಸ್ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಇದೆಲ್ಲದರ ಲಿಂಕ್ನ ನಾನು ಆವಾಗಲೇ ಹೇಳ್ದಂಗೆ ಎಲ್ಲ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಇದು ನಾನು ಲೈಟ್ನ ತೋರಿಸಿದ್ನಲ್ಲ, ಇನ್ನೊಂದು ಲೈಟ್ನ ನಾನು ಯೂಸ್ ಮಾಡ್ತೀನಿ, ರಿಂಗ್ ಲೈಟ್ನ ಯೂಸ್ ಮಾಡ್ತೀನಿ. ಅದನ್ನ ಬಂದ್ಬಿಟ್ಟು ನಾನು ಈ ಥರ ಏನಾರ ಮೇಕಪ್ ವಿಡಿಯೋ ಮಾಡ್ಬೇಕಾದ್ರೆ ಆ ಥರ ಮಾಡ್ಬೇಕಾದ್ರೆ ತುಂಬ ರೇರಾಗಿ ಯೂಸ್ ಮಾಡೋದು. ಅದು ಆ್ಯಕ್ಚುಲಿ ಕೆಳಗಡೆನೆ ಇಟ್ಟಿದ್ದೀನಿ, ಈ ಲೈಟ್ಸ್ನೆಲ್ಲ ನಾನು ಕೆಳಗಡೆ ಗರಾಜ್ನಲ್ಲೇ ನಾನು ಸ್ಟೋರ್ ಮಾಡಿರ್ತೀನಿ. ಅದು ಕೆಳಗಡೆ ಇದೆ, ಅಲ್ಲಿಗ ಕೆಳಗಡೆ ಹೋಗೋಣ, ಅದನ್ನ ತೋರಿಸ್ತೀನಿ ಬನ್ನಿ. ಓಕೆ, ಸೊ ನೋಡಿದ್ರಲ್ಲ ನಾನು ಹೇಗೆ ವಿಡಿಯೋಸ್ನ ಮಾಡ್ತೀನಿ ಅಂತ. ಸ್ವಲ್ಪ ಮೋಡಾಗಿ ಅಷ್ಟೊಂದು ನ್ಯಾಚುರಲ್ ಲೈಟ್ ಇಲ್ದಾಗ ಈ ಥರ ಲೈಟ್ನ ಯೂಸ್ ಮಾಡಿಬಿಟ್ಟು ಮಾಡ್ತೀನಿ, ಅವಾಗ ವಿಡಿಯೋದಲ್ಲಿ ಅಷ್ಟೊಂದು ನಾಯ್ಸ್ ಬರೋದಿಲ್ಲ ಅಂತ. ಇವಾಗ ಆ್ಯಕ್ಚುಲಿ ನಾನು ಫುಲ್ ನ್ಯಾಚುರಲ್ ಲೈಟಲ್ಲೇ ಮಾಡ್ತಾ ಇದ್ದೀನಿ, ನೋಡ್ಬೋದು. ತೋರಿಸ್ತೀನಿ, ಹೊರಗಡೆ ಕೂಡ ತೋರಿಸ್ತೀನಿ. ಇವತ್ತು ಕೂಡ ಸ್ವಲ್ಪ ಮೋಡ ಆಗಿದೆ, ನೋಡ್ಬೋದು ಮೋಡ ಮೋಡ ಅನ್ನಿಸ್ತಾ ಇದೆಯಾ. ಮತ್ತು ಇವಾಗ ಇಲ್ಲಿ ಸ್ಪ್ರಿಂಗ್ ಸೀಸನ್, ಇವಾಗ ಇಲ್ಲಿ ನೋಡ್ಬೋದು ಗಿಡ ತುಂಬ ಹೂ ಕಾಣಿಸ್ತಾ ಇದೆಯಾ. ಇಲ್ಲಿ ಸ್ಪ್ರಿಂಗ್ ಸೀಸನ್ ಅಂತೂ ತುಂಬ ಅಮೇಝಿಂಗ್ ಆಗಿರುತ್ತೆ. ವಿಂಟರಲ್ಲಿ ಎಲ್ಲ ಎಲೆಯೆಲ್ಲ ಉದುರೋಗ್ಬಿಟ್ಟಿರತ್ತಲ್ವಾ, ಸೊ ಸ್ಪ್ರಿಂಗ್ ಬಂದಾಗ ಫಸ್ಟು ಎಲೆ ಬರೋದಕ್ಕಿಂತ ಮುಂಚೆ ಹೂ ಬಿಡುತ್ತೆ, ಗಿಡದ ತುಂಬ ಹೂ ಬಿಡುತ್ತೆ. ಅದನ್ನು ನೋಡೋಕ್ಕೆ ತುಂಬ ಅಮೇಝಿಂಗ್ ಆಗಿರುತ್ತೆ, ಒಂಥರ ಗಿಡದ ತುಂಬ ಹೂವೇ ಕಾಣಿಸ್ತಾ ಇರುತ್ತೆ ಆ ಥರ ಇರುತ್ತೆ. ಅದನ್ನು ಆ್ಯಕ್ಚುಲಿ ಇವತ್ತು ನಾನು ನಿಮಗೆ ಹೋಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ತೋರಿಸೋಣ ಅಂದ್ಕೊಂಡೆ. ಇಲ್ಲಿ ಎಲ್ಲ ಮರದಲ್ಲೂ ಫುಲ್, ಇವಾಗ ಹೊರಗಡೆನೂ ಅಷ್ಟೇ ಎಲ್ಲ ಮರದಲ್ಲಿ ಫುಲ್ಲು ಹೂ ಬಿಟ್ಟಿದೆ, ಚೆನ್ನಾಗಿದೆ. ಬಟ್ ಫುಲ್ ಮೋಡಾಗೋಗ್ಬಿಟ್ಟಿದೆ ಇವತ್ತು, ಇನ್ನೇನು ಮಳೆ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಸ್ವಲ್ಪ ಕತ್ಲೆ ಕತ್ಲೆ ಕೂಡ ಆಗ್ತಾ ಇದೆ, ಒಂದೆರಡು ವಾರದಿಂದನೂ ಇದೇ ಥರನೇ ಇದೆ, ಫುಲ್ ಮಳೆ ಫುಲ್ ಮೋಡ ಆ ಥರ ಇದೆ ವೆದರ್ ಈಗ. ಮತ್ತು ಇವಾಗ ಟೈಮ್ ಬಂದ್ಬಿಟ್ಟು ಆ್ಯಕ್ಚುಲಿ ಎಲ್ಲೋಯ್ತು ಕ್ಲಾಕು, ಓಕೆ ಓಕೆ 5:00 ಅಂತ ತೋರಿಸ್ತಾ ಇದೆ ಅಲ್ವಾ. ಆ್ಯಕ್ಚುಲಿ ಇವಾಗ ನಾವು 2 ಡೇಸಿಂದ ಡೇಲೈಟ್ ಸೇವಿಂಗಲ್ಲಿ ಇದ್ದೀವಿ, ಸೊ 1 hour ಮುಂದೆ ಹೋಗಿದ್ವಿ. ಇವಾಗ ಆ್ಯಕ್ಚುಯಲ್ ಟೈಮ್ ಬಂದುಬಿಟ್ಟು ಇಲ್ಲಿ ತೋರಿಸ್ತೀನಿ ನೋಡಿ, 6:02 ತೋರಿಸ್ತಾ ಇದೆ ಅಲ್ವಾ. ಆ ಕ್ಲಾಕ್ನ ನಾನು ಇನ್ನೂ ರೀಸೆಟ್ ಮಾಡಿಲ್ಲ, ಅದನ್ನು ರೀಸೆಟ್ ಮಾಡಬೇಕು. 1 hour ಮುಂದೆ ಹೋಗಿದ್ದೀವಿ ಇವಾಗ ನಾವು. ಸೊ ಇವಾಗ ಕಿಚನ್ ಕಡೆ ಹೋಗ್ತಾ ಇದ್ದೀನಿ, ಇದನ್ನು ಟ್ರೈಪಾಡಿಗೆ ಹಾಕೊಂಡ್ಬಿಡ್ತೀನಿ, ಕೈ ನೋವ್ತಾ ಇದೆ ಆ್ಯಕ್ಚುಲಿ ಇಟ್ಕೊಂಡು. ಮತ್ತು ನೀವು ಎಷ್ಟೊಂದು ಜನ ಕೇಳ್ತಾ ಇದ್ರಿ ಶಿವರಾತ್ರಿ ವಿಡಿಯೋ ಇನ್ನೂ ಹಾಕಿಲ್ವಲ್ಲ ಹಾಕಿ ಅಂತ. ಆ್ಯಕ್ಚುಲಿ ನಾನು ಅವತ್ತು ಪೂಜೆ ಮಾಡೋ ಥರ ಇರಲಿಲ್ಲ, ನನ್ನ ಹಸ್ಬೆಂಡೇ ಪೂಜೆ ಮಾಡಿದ್ದು, ಅದರಿಂದ ನಾನು ಅವತ್ತು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಇನ್ನೂ ಸ್ವಲ್ಪ ಜನ ಕೇಳ್ತಾ ಇದ್ರಿ, 1 week back ಇಂಡಿಯಾದಿಂದ ಪೇರೆಂಟ್ಸ್ ಪಾರ್ಸಲ್ ಕಳಿಸಿದ್ರಲ್ಲ, ಅದರಲ್ಲಿ ಮಾಲ್ಟಿಂಗ್ ಪೌಡರ್ ಹೇಗೆ ಮಾಡ್ತಾರೆ ಅಂತ ಎಷ್ಟೊಂದು ಜನ ಕೇಳಿದ್ರಿ. ಸೊ ಅದ್ರ ಬಗ್ಗೆ ಶೇರ್ ಮಾಡೋಣ ಅಂದ್ಕೊಂಡೆ. ಅಮ್ಮನ ಕೇಳ್ಕೊಂಡಿದ್ದೀನಿ, ಆ್ಯಕ್ಚುಲಿ ಬರ್ಕೊಂಡಿದ್ದೀರಿ ಮರ್ತೋಗ್ಬಿಡುತ್ತೆ ಅಂತ. ಸೊ ಅದನ್ನು ಶೇರ್ ಮಾಡ್ತೀನಿ ಇವಾಗ. ಮತ್ತು ಇವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನೂ ಬಂದ್ಬಿಟ್ಟು ಅದನ್ನು ಫಸ್ಟಿಗೆ ವಾಶ್ ಮಾಡಿಕೊಂಡು ಹಾಗೆ ಬಿಸಿಲಲ್ಲಿ ಸ್ವಲ್ಪ ಡ್ರೈ ಮಾಡಿಕೊಂಡು ಅದಾದಮೇಲೆ ರೋಸ್ಟ್ ಮಾಡಿಕೊಂಡು ಆಮೇಲೆ ಮಿಷಿನಿಗೆ ಕೊಡ್ತಾರಂತೆ. ಸೊ ಇವಾಗ ಏನೇನು ಪ್ರಪೋರ್ಷನಲ್ಲಿ ತೊಗೊಂತಾರೆ ಅಂತ ಹೇಳ್ಬಿಡ್ತೀನಿ. ಸೊ ಇದು ಬಂದ್ಬಿಟ್ಟು ರಾಗಿ 1/2 pound ರಾಗಿ, ಮತ್ತು ಅಕ್ಕಿ ಮತ್ತು ಗೋಧಿ 1/1 pound, ಅಂದರೆ ಅಕ್ಕಿ 1 pound ಗೋಧಿ 1 pound, ಮತ್ತು ಸಿರಿಧಾನ್ಯ. ಇವಾಗ ಅಂಗಡಿಗಳಲ್ಲಿ ಸಿರಿಧಾನ್ಯ ಅಂತ ಕೇಳಿದ್ರೆ ಅವರೇ ಕೊಟ್ಬಿಡ್ತಾರಂತೆ, ಇದು ಬಂದ್ಬಿಟ್ಟು ನವಣೆ ಬಾರ್ಲು ಆ ಥರ ಎಲ್ಲ ಇರುತ್ತಂತೆ, ಬಟ್ ಅಂಗಡಿಗಳಲ್ಲಿ ಸಿರಿಧಾನ್ಯ ಅಂತ ಕೇಳಿದ್ರೆ ಅವರೆಲ್ಲ ಪ್ಯಾಕ್ ಮಾಡಿಕೊಡ್ತಾರೆ. ಸೊ ಇದೆಲ್ಲದೂ 1/1 pound, ಅಂದರೆ ಎಲ್ಲ ಸಿರಿಧಾನ್ಯಗಳನ್ನು 1/1 pound ತೊಗೊತಾರಂತೆ, ಅಂದರೆ ಇದು ಬಂದ್ಬಿಟ್ಟು ತೂಕ ಬಂದ್ಬಿಟ್ಟು 1.5 kg ಬರುತ್ತೆ. ಮತ್ತು ಇದು ಕಾಳುಗಳಿಗೆ ಬಂದರೆ ಕಡಲೆಕಾಳು, ಹೆಸರುಕಾಳು ಮತ್ತು ಹುರುಳಿಕಾಳು, ಈ ಎಲ್ಲ ಕಾಳುಗಳನ್ನ ವಾಶ್ ಮಾಡಿಕೊಂಡು ಅದನ್ನು ಮೊಳಕೆ ಕಟ್ಕೊಂಡು ಆಮೇಲೆ ಡ್ರೈ ಮಾಡಿಕೊಂಡು ಆಮೇಲೆ ರೋಸ್ಟ್ ಮಾಡ್ಕೊತಾರಂತೆ. ಸೊ ಕಾಳುಗಳನ್ನ ಮಾತ್ರ ಮೊಳಕೆ ಕಟ್ಕೊತಾರೆ. ಈ ಎಲ್ಲ ಕಾಳುಗಳನ್ನು 1/2 pound ತೊಗೊತಾರೆ, ಅಂದರೆ ಕಡಲೆಕಾಳು 1/2 pound, ಹೆಸರುಕಾಳು 1/2 pound ಮತ್ತು ಹುರುಳಿಕಾಳು 1/2 pound ತೊಗೊತಾರೆ. ಮತ್ತು ಬೇಳೆಗೆ ಬಂದರೆ ತೊಗರಿ ಬೇಳೆ ಅದು 1/2 pound ತೊಗೊಂಡಿದ್ದಾರೆ, ಮತ್ತು ಸಬ್ಬಕ್ಕಿ ಅದು 1/2 pound, ಮತ್ತು ಬಾರ್ಲಿ ಅಕ್ಕಿ ಅಂತ ಸಿಗುತ್ತೆ ಅಂತೆ ಅದು ಕೂಡ 1/2 pound ತೊಗೊಂಡಿದ್ದಾರೆ. ಮತ್ತು ಮೆಂತ್ಯ ಮತ್ತು ಜೀರಿಗೆ ಇದೆಲ್ಲಾದರೂ ಎರಡನ್ನು 1 hidi, ಅಂದರೆ 1 hidi ತೊಗೊಂಡಿದ್ದಾರೆ, ಅಂದರೆ ಮೆಂತ್ಯ 1 hidi, ಜೀರಿಗೆ 1 hidi. ಸೊ ಇದೆಲ್ಲದನ್ನು ನಾನು ಆವಾಗಲೇ ಹೇಳ್ದಂಗೆ ವಾಶ್ ಮಾಡಿಕೊಂಡು ಹಾಗೆ ಬಿಸಿಲಲ್ಲಿ ಸ್ವಲ್ಪ ಡ್ರೈ ಮಾಡಿಕೊಂಡು ರೋಸ್ಟ್ ಮಾಡಿಕೊಂಡು ಆಮೇಲೆ ಮಿಷಿನಿಗೆ ಕೊಡ್ತಾರೆ. ಸೊ ಈ ಮಾಲ್ಟಿಂಗ್ ಪೌಡರ್ನ ನಾವು ಇವಾಗ ಚಿಕ್ಕೋನಿದ್ದಾಗಿಂದನೂ ಇದನ್ನು ನಾನು ಕೊಡ್ತಾ ಇದ್ದೀನಿ, ಮತ್ತು ನಾವು ಕೂಡ ಈ ಮಾಲ್ಟ್ನ ಮಾಡ್ಕೊಂಡು ಕುಡಿತೀವಿ. ಫಸ್ಟ್ ಅವನಿಗೆ ಸ್ಟಾರ್ಟ್ ಮಾಡಿದ್ದು ರಾಗಿ ಮಾಲ್ಟಿಂದ ಸ್ಟಾರ್ಟ್ ಮಾಡಿದ್ದು, ಇವೆಂಚುಲಿ ನಾನು ಈ ಮಾಲ್ಟ್ ಪೌಡರ್ನ ಕೊಡ್ತಾ ಇದ್ದೀನಿ. ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಇದಕ್ಕೇ ಮಿಕ್ಸ್ ಮಾಡಿರಲ್ಲ, ಯಾಕೆಂದರೆ ಅದನ್ನು ಮೆಷಿನಲ್ಲಿ ಇದು ಮಾಡಬೇಕಾದ್ರೆ ಡ್ರೈ ಫ್ರೂಟ್ಸ್ ಹಾಕಿದರೆ ಸ್ವಲ್ಪ ಇದು ಮಾಡ್ತಾರಂತೆ. ಸೊ ನಾನು ಡ್ರೈ ಫ್ರೂಟ್ಸ್ನ ಮನೇಲೆ ಸ್ವಲ್ಪ ಎಲ್ಲ ರೋಸ್ಟ್ ಮಾಡಿಕೊಂಡು ನಾನು ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಅದನ್ನು ತೋರಿಸ್ತೀನಿ ನೋಡಿ. ಸೊ ಇದು ಮಾಲ್ಟಿಂಗ್ ಪೌಡರ್ ಇದೆ ಆ್ಯಕ್ಚುಲಿ, ಇದನ್ನು ಈ ಥರ ಹೊರಗಡೆನೇ ಇಟ್ಕೊಂಡಿರ್ತೀನಿ, ಯಾಕೆಂದರೆ ದಿನ ಮಾಡ್ತೀನಲ್ಲ ಸೊ ಹೊರಗಡೆನೇ ಇಟ್ಕೊಂಡಿರ್ತೀನಿ.
ಇದು ಮಾರ್ಟಿನ್ ಪೌಡರ್. ಇದು ಗಮ್ ಅಂತ ಇರುತ್ತೆ, ಆಕ್ಚುಲಿ ಜೀರಿಗೆ ಮೆಂತ್ಯ ಎಲ್ಲ ಹಾಕಿರ್ತಾರಲ್ಲ, ಗಮ್ ಅಂತ ಇರುತ್ತೆ ಇದು. ಸೊ ಇದನ್ನ ಮಾಲ್ಟ್ ಮಾಡ್ಬೇಕಾದ್ರೆ, ಇವನಿಗೆಲ್ಲ ಮಾಲ್ಟ್ ಮಾಡ್ಬೇಕಾದ್ರೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ನ ಕೂಡ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಾಲ್ಟ್ನ ಮಾಡ್ತೀನಿ. ಮತ್ತೆ ಇದನ್ನ ಯೂಸ್ ಮಾಡ್ಕೊಂಡು ದೋಸೆ ಕೂಡ ಮಾಡ್ಕೋಬಹುದು. ಇವಾಗ ನಾವು ದೋಸೆ ಬ್ಯಾಟರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಒಂದಿನ ದೋಸೆ ತಿಂದಾದ್ಮೇಲೆ ಮತ್ತೆ ಬೇಜಾರಾಗುತ್ತಲ್ಲ. ಸೊ ನೆಕ್ಸ್ಟ್ ಡೇಗೆ ನಾನು ಈ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಒಂದು 10-15 ನಿಮಿಷ ಸ್ವಲ್ಪ ಹಾಗೆ ನೆನೆಯಾಕ್ಬಿಟ್ಟು, ಆಮೇಲೆ ಮಾಮೂಲಿ ದೋಸೆ ಹಾಕ್ತೀವಲ್ಲ ಅದೇ ಥರ ದೋಸೆನ ಹಾಕೋಬಹುದು. ಸ್ವಲ್ಪ ಹೆಲ್ದಿ ಆಗಿರುತ್ತೆ, ಮಲ್ಟಿ ಗ್ರೇನ್ ದೋಸೆ ತಿಂದಂಗೆ ಆಗುತ್ತೆ. ಆ್ಯಕ್ಚುಲಿ ದೋಸೆಗೆ ಅಂತಲೇ ಬೇರೆ ಪೌಡರ್ ಕೂಡ ಮಾಡ್ತಾರೆ, ಅಂದರೆ ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಜಾಸ್ತಿ ಹಾಕ್ಬಿಟ್ಟು ಮಾಡ್ತಾರಂತೆ. ಬಟ್ ಇದನ್ನ ಮಾಡ್ಕೋಬೇಕು ಅಂದರೆ ಮಾಮೂಲಿ ದೋಸೆ ಬ್ಯಾಟರ್ ಇರುತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ಟು ಮಾಡ್ಕೋಬಹುದು. ಸೊ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಮಾರ್ಟಿನ್ ಪೌಡರ್ ಬಗ್ಗೆ, ಸೊ ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಿ ಹ್ಯಾಪಿ ಅಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬೈ ಬೈ.